ಹೌದು, ಈ ಥರ ಆಡಿಷನ್ ಎಲ್ಲೂ ಆಗಿರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಕನ್ನಡ ಸಿನಿಮಾ ರಂಗದ ಇಬ್ಬರು ಮತ್ತಿಬ್ಬರು ಘಟಾನುಘಟಿ ಕಲಾವಿದರನ್ನ ಕರೆಯುವ ಸಮಯ. ಒಬ್ರು ಡೈಲಾಗ್ ಡೆಲಿವರಿ ಹೇಗೆ ಮಾಡ್ತಾರಂದ್ರೆ ವಾವ್, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾರಂತ ಅನ್ಸುತ್ತೆ, ಆದ್ರೆ ಈ ಸಿನಿಮಾದಲ್ಲಿ ಅವರು ಮಾತೇ ಆಡಲ್ಲ. ಇನ್ನೊಬ್ಬರ ಕಣ್ಣು ನೋಡಿದ್ರೆ ಪಕ್ಕ ಖಳನಾಯಕ, ಇವರು ಅಷ್ಟು ಚೆನ್ನಾಗಿ ಲುಕ್ ಕೊಡ್ತಾರೆ ಅಂತ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಅವ್ರಿಗೆ ಕಣ್ಣೇ ಕಾಣಿಸಲ್ಲ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಂತೋಷ್ ಆಶ್ರಯ ಹಾಗೂ ಯಶ್ ಶೆಟ್ಟಿ. ಸಂತೋಷ್ ಅವರು ಇವತ್ತು ಮಾತಾಡ್ತಾರೆ ಅಂತ ಅನ್ಕೋತೀನಿ. ನಿಮ್ ಕರ್ನಾಟಕ ಇರಲಿ. ಎಲ್ಲರಿಗೂ ನಮಸ್ಕಾರ. ಬರೆದಿದ್ದಾರೆ ಭಗವದ್ಗೀತೆ ಕುರಾನ್ ಬೈಬಲಲ್ಲೂ ಬರ್ದಿಲ್ಲ ದುಡ್ಡು ಮಾಡೋದಂಗ ಅಂತ, ಬಟ್ ಜುಗಲ್ ಬಂದಿ ಮೂವಿ ಅನ್ನೋ ಬುಕ್ಕಲ್ಲಿ ಬರೆದಿದ್ದಾರೆ ದುಡ್ಡು ಹೆಂಗೆ ಮಾಡ್ಬೇಕಂತ. ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಒಳ್ಳೆಯದಾಗಲಿ. ಸೊ ದುಡ್ಡು ಮಾಡೋಕೆ ಎರಡು ಮಾರ್ಗ, ಒಂದು ಒಳ್ಳೆ ಮಾರ್ಗ, ಒಂದು ಕೆಟ್ಟ ಮಾರ್ಗ. ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ಅದರ ಪ್ರತಿಫಲ ಏನಂತ ಗೊತ್ತು, ಕೆಟ್ಟ ಮಾರ್ಗದಲ್ಲಿ ಹೋದ್ರೆ ಏನಾಗುತ್ತೆ, ಕರ್ಮ ಏನು ಮಾಡುತ್ತೆ ಅನ್ನೋದನ್ನ ಎಲ್ಲ ಬುಕ್ಕುಗಳು ಬರ್ತವೆ. ಸೊ ಆ ಥರ ಇದೆ. ಸೊ ಜುಗಲ್ ಬಂದಿ ಅನ್ನೋದು ನಾನು ಆಗಲೇ ಹೇಳಿದೆ ಒಂದು ಕಡೆಯಿಂದ, ಮಾನ್ಸ್ ಮೇಡಮ್ ದೇವ್ರ ಜೊತೆಗೆ ಜುಗಲ್ ಬಂದಿ ಮಾಡ್ತಾರೆ ಒಂದು ಮೂಕ ವೇದನೆ ಜೊತೆಗೆ. ನಾನು ಮತ್ತೆ ಇನ್ನೊಂದು ಕ್ಯಾರೆಕ್ಟರ್, ಇವರಿಗೆ ಬಾಯಿ ಬರಲ್ಲ ಕೆಲಸ ಅಲ್ಲ. ಸೊ ನಮ್ಮಿಬ್ಬರ ಜುಗಲ್ ಬಂದಿ ಬೇರೆನೇ ಇದೆ. ಅದೇ ಥರ ಅಶ್ವಿನ್ ರಾವ್ ಮತ್ತೆ ಅರ್ಚನಾ ಕೊಡುಗೆ ಅವರು ಒಂದು ಮುಕ್ತವಾಗಿ ಮಾತಾಡೋಕ್ಕಾಗದಂತ ವಿಷಯವನ್ನ ತುಂಬ ಮೆಚೂರ್ ಆಗಿ ತುಂಬ ಅರ್ಥಪೂರ್ಣವಾಗಿ ಜುಗಲ್ ಬಂದಿ ಮಾಡ್ಕೊಂಡು ಅದನ್ನ ಮಾತಾಡ್ತಾರೆ. ಸೊ ತುಂಬ ವಿಷಯಗಳನ್ನ ಕ್ರೋಢೀಕರಿಸಿ ನಮ್ಮ ಡೈರೆಕ್ಟರ್ ಒಂದು ಅದ್ಭುತವಾದ ಮೂವಿ ಮಾಡಿದ್ದಾರೆ. ಸೊ ಗುಡ್ ಲಕ್, ತುಂಬ ಚೆನ್ನಾಗಿದೆ ಸ್ಟೋರಿ, ತುಂಬ ಚೆನ್ನಾಗಿದೆ. ಅದಕ್ಕೆ ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದು 100% ಮನಸ್ಸಲ್ಲಿದ್ದು ಈ ಮೂವಿ ಗೆದ್ದೆ ಗೆಲ್ಲುತ್ತೆ. ನೋಡಿದವ್ರು ಯಾರು ಕೂಡ ಇದನ್ನ ಇದು ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಸ್ಟೋರಿ ಅಷ್ಟು ಅದ್ಭುತವಾಗಿದೆ. ಅವತ್ತು ಹೇಳಿದೆ, ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತೆ ಅಸೋಸಿಯೇಟ್, ನಾವು ತುಂಬಾ ಜನ ಸೆಟ್ಟಲ್ಲಿ ಸೆಟ್ಟಿಗೆ ಹೋದಾಗ ನಾನು ಕೋ ಆಕ್ಟರ್ ಆಗಿರ್ಬೋದು, ಹೊಸಬ್ರು ಆಕ್ಟರ್ಸ್ ಬರ್ತಿದ್ದಾರೆ, ಒಂದು ಮಾತು ಹೇಳ್ತೀನಿ. ನಾವು ಯಾವತ್ತು ಪ್ರೊಡ್ಯೂಸರ್ ಹತ್ರ ಅಥವಾ ಡೈರೆಕ್ಟರ್ ಹತ್ರ ಫ್ರೆಂಡ್ಶಿಪ್ ಮಾಡಕ್ ಹೋಗ್ತೀವಿ, ಯಾಕಂದ್ರೆ ಅವರಿಂದ ಮುಂದೆ ನಮ್ಗೆ ಏನಾದ್ರೂ ಆಗುತ್ತೆ ಅಂತ ಒಂದು ಆಸೆಗೆ. ಬಟ್ ಹಂಗಲ್ಲ, ನಿಜವಾಗಿ ನಾವು ಫ್ರೆಂಡ್ಶಿಪ್ ಮಾಡ್ಬೇಕು ಯಾರತ್ರ ಅಂತಂದ್ರೆ ಅಸೋಸಿಯೇಟ್ ಮತ್ತೆ ಅಸೋಸಿಯೇಟ್ ಹತ್ರ, ಯಾಕಂದ್ರೆ ಅವರೇ ಇನ್ನೊಂದು ಕಡೆಯಿಂದ ಕೆಲಸ ಕೊಡ್ಸೋದು ನಮ್ಗೆ. ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯ ಎಲ್ಲ ಅಸಿಸ್ಟೆಂಟ್ಗಳಿಗೆ, ಅಸೋಸಿಯೇಟ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ಬಂದ ಇಂಡಸ್ಟ್ರಿಗೆ ಬಂದ ಹೊಸತರಲ್ಲಿ ನನಗೆ ತುಂಬ ಚಾನ್ಸ್ ಕೊಡಿಸಿದ್ದು, ನನ್ನ ಬಗ್ಗೆ ಒಳ್ಳೆ ಟಾಕ್ ಮಾಡಿದ್ದು, ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದು ಇದೇ ಅಸಿಸ್ಟ್ ಮತ್ತೆ ಅಸೋಸಿಯೇಟ್ಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಯಶ್ ಅವರು, ಸಂತೋಷ. ಎಲ್ರಿಗೂ ನಮಸ್ಕಾರ. ನನಗೆ ಮಾತಾಡೋಕ್ಕಿರೋ ಏಕೈಕ ಅವಕಾಶ ಅಂದರೆ ಇದರಲ್ಲೇ ಲಾಂಚು, ಅಥವಾ ಸಿನಿಮಾ ಆದಮೇಲೆ ಏನಾದರೂ ಪ್ರೆಸ್ ಮೀಟ್ ಮಾಡಿದ್ರೆ ಅಲ್ಲಿ ಮಾತಾಡ್ತೀನಿ. ಸಿನಿಮಾದಲ್ಲಿ ಎಲ್ಲೂ ನಾನು ಮಾತಾಡೋ ಅವಶ್ಯಕತೆ ಇಲ್ಲ, ಅವಕಾಶ ಕೊಟ್ಟಿಲ್ಲ. ಅದೊಂದು ಬೇಜಾರಿದೆ, ಅದು ಖುಷಿನೂ ಇದೆ. ಪಾತ್ರ ತುಂಬ ಚಾಲೆಂಜಿಂಗ್ ಇತ್ತು, ಯಾಕಂದರೆ ನಾನು ತುಂಬ ಜಾಸ್ತಿ ಮಾತಾಡ್ತೀನಿ. ಸೊ ಅದು ಅವನಿಗೆ ಗೊತ್ತು, ಅದಕ್ಕೆ ಮಾತನ್ನೇ ಕಟ್ ಮಾಡೋಣ ಅಂತ ಮಾತು ಕಟ್ ಮಾಡಿಬಿಟ್ಟಿದ್ದ. ಅದ್ರ ಜೊತೆ ಬೋನಸ್ ಆಗಿ ಕಿವಿ ಕೇಳಬಾರದು ಅಂತ ಒಂದು ಬೋನಸ್ ಕೊಟ್ಟಿದ್ದ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸರ್ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂಚೂರು ಭಯ ಇತ್ತು, ಅವರೊಂದಿಷ್ಟು ಇನ್ಪುಟ್ಸ್ನ ಕೊಟ್ಟು ನನ್ನ ಕೈಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಮಾರ್ಚ್ ಒಂದಕ್ಕೆ ಬಿಡುಗಡೆ ಆಗುತ್ತೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಇವತ್ತು ಎರಡು ಖುಷಿ ಏನಪ್ಪ ನನಗೆ ಅಂದರೆ, ಇವತ್ತು ಈ ಹಾಲಲ್ಲಿ ಇಬ್ಬರು ಚಿತ್ರರಂಗಕ್ಕೆ ಪ್ರಮುಖ ಶಕ್ತಿಯಾಗಿರುವಂಥ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರೆ. ಒಂದು ಮೀಡಿಯಾದವರು, ನಿಮ್ಮಿಂದಲೇ ಆರ್ಟಿಸ್ಟ್ಗಳಾಗಲಿ ಸಿನಿಮಾ ಆಗಲಿ ಜನರಿಗೆ ತಲುಪಕ್ಕೆ ಸಾಧ್ಯ. ಸೊ ಖುಷಿ ಇದೆ ನೀವೆಲ್ಲ ಬಂದು ನಮ್ಮ ಸಿನಿಮಾಗೆ ಹರಿಸ್ತಿರೋದು. ಅದೇ ರೀತಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಟೀಮು, ಸೊ ಅವ್ರು ಕ್ಯಾಸ್ಟ್ ಮಾಡಿದ್ರೆ ಆ ಸ್ಟಾರ್ಗಳು ಹುಡುತಾರೆ, ಯಾಕಂದರೆ ಅವ್ರು ಎಲ್ಲ ವಿಷಯ ಗೊತ್ತಿರಬೇಕು. ಡೈರೆಕ್ಟ್ ರಾಜಕೀಯ ಬಗ್ಗೆ ಕೇಳಿದ್ರೆ ಗೊತ್ತಿರಬೇಕು, ಅಥವಾ ಇವಾಗಿನ ವಿದ್ಯಮಾನಗಳಲ್ಲಿ ಏನೇನು ಆಗು ಹೋಗು ಆಗುತ್ತೆ ಎಲ್ಲದರ ಬಗ್ಗೆ ಅರಿವಿರಬೇಕು ಅವ್ರಿಗೆ. ಸೊ ನಾನು ಈ ಸಿನಿಮಾದಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ, ಮೊದಲನೇ ಬಾರಿ ನಾನು ಆ್ಯಕ್ಟರ್ ಆಗಿ ಬರ್ತಿರೋಂಥ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ, ಹರಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದಲ್ಲಿ ಒಬ್ಬರು ತಾಯಿ ಇದ್ದಾರೆ, ವಿಶೇಷ ಅಂದರೆ ಮಕ್ಕಳಿಲ್ಲದ ತಾಯಿಯವರು. ಇವರನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ, ಅವರ ಹಾಡುಗಳು ಅಭಿನಯ ನೋಡಿ ಮಕ್ಕಳೆಲ್ಲ ಇಷ್ಟಪಟ್ಟಿದ್ರು. ಕಾಂತಾರದಲ್ಲಿ ಕಮಲಕ್ಕನನ್ನು ನೋಡಿ ಬಯೋಧೇಮಿ ಅಂತ ತುಂಬ ಜನ ಕಲಿತುಬಿಟ್ಟಿದ್ರು. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಅಮೋಘವಾಗಿ ಅಭಿನಯಿಸಿರುವಂತಹ ತಾಯಿ ನಮ್ಮ ಮಾನಸಿ ಸುಧೀರ್ ಅವರು ದಯಮಾಡಿ ವೇದಿಕೆಗೆ ಬಂದು ತಮ್ಮ ಅನುಭವವನ್ನು ಹಂಚಿಕೋಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಒಬ್ಳೇ ಬನ್ನಿ ಅಂತ ಇಲ್ಲ, ಬರ್ತೀರಾ ಅವ್ರ ಜೊತೆನೆ ಬರ್ತೀರಾ? ಓಕೆ. ಒಂದು ಮುತ್ತುಗಳನ್ನ ಪೋಣಿಸಿರೋರಿವರು. ಕಥೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನದ ಜೊತೆ ಜೊತೆಗೆ
ನಿರ್ಮಾಣದ ಹೊಣೆಯನ್ನ ಹೊತ್ತು ಬರವಣಿಗೆ ಎಷ್ಟು ಚೆನ್ನಾಗಿದೆಯೋ, ತಂಡವನ್ನ ಕಟ್ಟುವಂತಹ ಕೆಲಸವನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿರುವಂತಹ ನಮ್ಮ ನಿರ್ದೇಶಕರು ನಿರ್ಮಾಪಕರು ಚಪ್ಪಾಳೆಯೊಂದಿಗೆ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ದಿವಾಕರ್ ಬಿಂಬಿ ಮೊದಲಾಗಿ ಮನಸ್ಸಿ ಅವರೇ ಹೇಗೆ ಅನಿಸ್ತಾ ಇದೆ ನೋಡಿ? ಖುಷಿ ಜಾಸ್ತಿ ಆದಾಗ ಶಬ್ದ ಬರೋದಿಲ್ಲ ಅಂದೆ. ಮೊತ್ತ ಮೊದಲಿಗೆ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ, ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಶುರುವಾಗಿದೆ, ಆದರೂ ನೀವು ತಾಳ್ಮೆಯಿಂದ ಕೂತು ಇವತ್ತು ನಮ್ಮನ್ನು ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಬಂದಿದ್ದೀರಿ, ಮೊತ್ತ ಮೊದಲಿಗೆ ಧನ್ಯವಾದಗಳು. ಆಮೇಲೆ ಮುಂದಿನ ಭವಿಷ್ಯದ ನಿರ್ದೇಶಕರೆಲ್ಲ ಇಲ್ಲಿದ್ದೀರಿ. ತುಂಬ ವಿನೂತನ ಪ್ರಯತ್ನ ಇದು, ಈ ಲಾಂಚ್ ಮಾಡಿಸಿದ್ದು ಆ್ಯಂಡ್ ಮುಂದಿನ ಪ್ರೀಮಿಯರ್ ಶೋ ಕೂಡ ಖಂಡಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕ್ರಿಯೇಟಿವ್ ಟೀಮ್ ಅಂತ ಹೇಳ್ಬೋದು, ಅಂಥ ಕ್ರಿಯೇಟಿವ್ ಟೀಮ್ ಜುಗಲ್ಬಂದಿಯಲ್ಲಿ ನನಗೊಂದು ಪಾತ್ರ ಮಾಡಲು ಅವಕಾಶ ನೀಡಿದ ಡಿಂಡಿಮಾ ಸರಿಗೆ ನನ್ನ ಮತ್ತೊಮ್ಮೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಪಾತ್ರ ಯಶೋಧ, ಯಶೋಧ ಅಂದ ಕೂಡಲೇ ಕೃಷ್ಣ ನೆನಪಾಗ್ತಾನೆ. ಯಶೋಧ ಅಂದ ಕೂಡಲೇ ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲವೂ ನೆನಪಾಗ್ತದೆ. ಆದರೆ ಇಲ್ಲಿರುವ ತಾಯಿಗೆ ಮಗು ಇಲ್ಲ, ತಾಯಿ ಅಮ್ಮ ಅಂತ ಅನ್ಸ್ಕೊಳ್ಳಿಕ್ಕೆ ಅವಳು ಕಾಯ್ತಾ ಇದ್ದಾಳೆ. ಅಂಥ ಒಂದು ಪಾತ್ರ ಕಾಂತಾರದ ಕಮಲ ಇನ್ನೊಂದು ರೇಂಜ್ ಆದರೆ ಇವಳು ಮತ್ತೊಂದು ಕಡೆ. ಸೊ ಕಂಪ್ಲೀಟ್ ತುಂಬ ವಿಭಿನ್ನವಾದ ಪಾತ್ರ ಕಾಂತಾರ ಮತ್ತು ಜುಗಲ್ಬಂದಿ ಒಟ್ಟೊಟ್ಟಿಗೆ ನನಗೆ ಬಂದದ್ದು, ಎರಡು ಒಟ್ಟೊಟ್ಟಿಗೆ ಶೂಟಿಂಗ್ ಆದದ್ದು. ಜುಗಲ್ಬಂದಿಯನ್ನು ನಾನು ಮೊತ್ತ ಮೊದಲಿಗೆ ಆರಿಸಿಕೊಂಡಿದ್ದೆ. ತುಂಬ ಖುಷಿ ಇದೆ, ತುಂಬ ವಿನೂತನ ಪಾತ್ರ, ತುಂಬ ಚಾಲೆಂಜಿಂಗ್ ಪಾತ್ರ. ಈ ಸಿನಿಮಾದಲ್ಲಿ ನಾನು ಇದ್ದೇನೆ ಅನ್ನೋದೇ ನನಗೊಂದು ಹೆಮ್ಮೆ ಇದೆ. ಅಲ್ಲದೆ ನನ್ನ ಜೊತೆಗಿರುವ ಎಲ್ಲ ಆರ್ಟಿಸ್ಟ್ಗಳು ಇಲ್ಲಿ ನನ್ನ ಪಾತ್ರದ ಶೂಟಿಂಗ್ ಆಗುವಾಗ ಅವರದ್ದು ಯಾವಾಗಲೂ ಇರಲಿಲ್ಲ, ಹಾಗಾಗಿ ಶೂಟಿಂಗ್ ಟೈಮಲ್ಲಿ ನಾನು ಅವರನ್ನು ಯಾರನ್ನು ಮೀಟ್ ಆಗಿರ್ತಿರಲಿಲ್ಲ. ಬಟ್ ಅವರೆಲ್ಲರೂ ಅದ್ಭುತ ನಟರು, ಇಂಥ ಒಂದು ಒಳ್ಳೆಯ ಟೀಮ್ ಒಟ್ಟಿಗೆ. ನಟರು ಮಾತ್ರ ಅಲ್ಲ, ಇಲ್ಲಿ ಜುಗಲ್ಬಂದಿ ಅನ್ನೋ ಶಬ್ದ ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಅದೊಂದು ಸಂಗೀತದ ಶಬ್ದವೇ. ಕರ್ನಾಟಕ ಹಿಂದೂಸ್ತಾನಿಯ ಜುಗಲ್ಬಂದಿ, ಯಾವುದೋ ಎರಡು ಇನ್ಸ್ಟ್ರೂಮೆಂಟ್ನ ಜುಗಲ್ಬಂದಿ, ಪ್ರತಿಯೊಂದು ಆರ್ಟಿಸ್ಟು ತನ್ನ ಒಂದು ಕಾಂಟ್ರಿಬ್ಯೂಷನ್, ತನ್ನ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸ್ತಾ ಹಾರ್ಮೋನೈಸ್ ಆಗಿ ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇಬ್ಬರು ಒಂದು ಜುಗಲ್ಬಂದಿ ಆಡುವಂಥದ್ದು. ಇಲ್ಲಿ ಒಂದು ಪಾತ್ರಗಳ ಭಾವಗಳ ಇಮೋಷನ್ಗಳ ಜುಗಲ್ಬಂದಿ ಇದೆ, ಹಾಗಾಗಿ ಇಲ್ಲಿ ಸಂಗೀತಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಅಂತ. ಸೊ ಪ್ರದ್ಯೋತನ್ ಅವರಿಗೆ ನಾನು ಖಂಡಿತ ಧನ್ಯವಾದ ಹೇಳಬೇಕು. ಅತ್ಯದ್ಭುತ ಮ್ಯೂಸಿಕ್ ಮಾಡಿದ್ದಾರೆ ಅವರು. ನಮ್ಮ ಕಲೆ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ತಿರುಪತಿಯವರು, ಮೇಕಪ್ ಇರ್ಬೋದು, ಪ್ರತಿಯೊಬ್ಬರು ಆಯಾಯ ಡಿಪಾರ್ಟ್ಮೆಂಟಲ್ಲಿ ತುಂಬ ಚೆಂದ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮಾರ್ಚ್ ಒಂದರ ನಂತರ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಹಕಾರ ನಮ್ಮ ಜುಗಲ್ಬಂದಿ ಟೀಮ್ ಮೇಲೆ ಇರಲಿ ಅಂತ ಹೇಳ್ತಿದ್ದೇನೆ. ಧನ್ಯವಾದ. ನಿಮ್ಮನ್ನು ಮತ್ತೆ ಕೆಳಗೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ ಮಾಡ್ತೀವಿ ಮಾಡುತ್ತೇವೆ. ಥ್ಯಾಂಕ್ ಯು ಸೋ ಮಚ್ ದಿವಾಕರ್ ಡಿಂಬಿಮಾರೇ. ಟ್ರೈಲರ್ ಏನು ದಯವಿಟ್ಟು ನಿಜ ಹೇಳಿ, ನಾವು ಸೋಲಲು ಒಪ್ಕೊಳ್ಳಕ್ಕೆ ಧೈರ್ಯ ಇದೆ ನಮಗೆ? ಇಲ್ಲೇ ಮಕ್ಕೊಡ್ದಂಗೆ ಹೇಳ್ರಿ, ಮೆಸೇಜ್ ಕಳಿಸ್ತೀವಿ. ಇಷ್ಟ ಆಯ್ತಾ? ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಕೈ ಹಿಡಿದು ಕರ್ಕೊಂಡು ಹೋಗಿದ್ಲು. ಚಿತ್ರರಂಗಕ್ಕೆ ಒಬ್ಬರೇ ನಡ್ಕ ಬಂದ್ಬಿಟ್ಟಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪುಗಳು ಇದ್ದರೆ, ಏನಾದರೂ ನಮ್ಮಿಂದ ನಿಮಗೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಏನು ಮನಸ್ಸಲ್ಲಿಟ್ಕೋಬೇಡಿ. ಜುಗಲ್ಬಂದಿ ಈ ಸಿನಿಮಾ ವೈಯಕ್ತಿಕವಾಗಿ ಗೆಲ್ಲೋದಕ್ಕೆ ಮಾಡಿರೋದಲ್ಲ, ಚಿತ್ರರಂಗಕ್ಕೆ ನಾವು ಬಂದಿದ್ದೀವಿ. ನಮ್ಮಿಂದ ಒಂದು 10 ಜನ ಅಭಿಮಾನಿಗಳನ್ನ ಚಿತ್ರರಂಗಕ್ಕೆ ಕೊಡೋಣ. ಕನ್ನಡ ಸಿನಿಮಾ ಪ್ರೇಮಿಗಳ ನಮ್ಮ ಸಿನಿಮಾದಿಂದ ಒಂದು 10 ಜನಕ್ಕೆ ಕನ್ನಡ ಸಿನಿಮಾಗೆ ಪ್ರೇಕ್ಷಕರನ್ನ ಕೊಡೋಣ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಇಲ್ಲಿ ವೈಯಕ್ತಿಕ ಗೆಲುವಿಗಿಂತ ನಾವು ಇಂಡಸ್ಟ್ರಿಗೆ ಕಾಯಂ ಪ್ರೇಕ್ಷಕರನ್ನ ಹುಟ್ಟಿಸೋ ಕೆಲಸ ಮಾಡೋಣ ಅಂತ ಮಾಡಿರೋ ಸಿನಿಮಾ. ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಮತ್ತೆ ಆಂಧ್ರ ಹೋದೋ. ಆಂಧ್ರದಲ್ಲಿ ಸಿನಿಮಾ ನೋಡಿದವರು, ಸಿನಿಮಾ ಬಗ್ಗೆ ಮಾತಾಡಿದವರು ಎಲ್ಲರೂ ತುಂಬ ಚೆನ್ನಾಗಿ ಹೇಳೋದು. ರಾಣಿ ಸಿನಿಮಾ ನೋಡಿದ್ರು
ಹೇಗೆ ಸರಿ, ಕಾರಣಾಂತರಗಳಿಂದ ಅವರು ಈ ಸಿನಿಮಾನ ಪ್ರೆಸೆನ್ಸ್ ಮಾಡೋಕ್ಕಾಗಲಿಲ್ಲ, ಸಿನಿಮಾ ರಿಜೆಕ್ಟ್ ಆಗಲಿಲ್ಲ, ಬಟ್ ಈ ಕೈಂಡ್ ಆಫ್ ಸಿನಿಮಾ ಅವರಲ್ಲೇ ಮಾಡಿದ್ದೀನಿ ಅಂತ ನನಗೆ ಹೇಳಿದ್ರು. ಅಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ಸಿನಿಮಾ ಬಗ್ಗೆ. ಅದಾದಮೇಲೆ ಪೀಪಲ್ ಮೀಡಿಯಾಗೆ ಹೋದೆ. ಪೀಪಲ್ ಮೀಡಿಯಾದಲ್ಲಿ ಅವ್ರಿಗೂ ಸಿನಿಮಾ ತುಂಬ ಇಷ್ಟ ಆಯಿತು, ಅವರು ವ್ಯವಹಾರಿಕವಾಗಿ ನೋಡಿದ್ರು, ಫೇಸ್ ಬಗ್ಗೆ ಮಾತಾಡಿದ್ರು. ಬಟ್ ನನಗೆ ಮಾರ್ಚಲ್ಲಿ ಬಂದು ಕತೆ ಹೇಳಕ್ಕೆ ಕೇಳಿದ್ದಾರೆ, ಬಂದು ಕತೆ ಇದಾದ ತಕ್ಷಣ ಏನು ಎಲ್ಲೂ ವರ್ಕ್ ಆಗಲಿಲ್ಲ, ಎಲ್ಲೂ ವರ್ಕ್ ಆಗಿಲ್ಲ. ಯಾರು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲರೂ ಬೆಂತಟ್ಟ ರೂಪದಲ್ಲಿ ದೂರನೇ ತಳ್ತಿದ್ರು. ಬಟ್ ನನಗೆ ಎಲ್ಲ ಕಡೆ ಎನರ್ಜಿ ಸಿಕ್ತು. ಅದಾದಮೇಲೆ ಬೆಂಗಳೂರಿಗೆ ವಾಪಸ್ ಬಂದೆ. ಬೆಂಗಳೂರಿಗೆ ವಾಪಸ್ ಬಂದಮೇಲೆ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿಬಿಡೋಣ, ಯಾರೊಬ್ಬರು ಒಳ್ಳೆಯವ್ರನ್ನ ಹುಡುಕಿ ಅಂತ ನಿರ್ಧಾರ ಮಾಡಿದೆ. ಆ ಟೈಮಲ್ಲಿ ನಾನು ದುಡ್ಡು ಅರೇಂಜ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದೆ. ಈ ಪ್ರೋಸೆಸ್ ಎಲ್ಲನೂ ಒಬ್ಬರು ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ರು, ಶ್ರೀನಿವಾಸನ್ ಅಂತ ಅಂದ್ಬಿಟ್ಟು. ಅವರು ಮಂಜಳನ ಕಡೆಯಿಂದ ನನಗೊಂದು ಫೋನ್ ಮಾಡಿಸ್ತಾರೆ, ಏ ತುಂಬ ಕಷ್ಟಪಡ್ತಾವ್ರೆ, ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತೀವಿ ನಿಮ್ಮ ಸಂಸ್ಥೆಯಿಂದ, ಹೋಗಿ ಮಾತಾಡು ಅಂತ. ನಾನು ಮಂಜಣ್ಣ ಅವ್ರು ಫೋನ್ ಮಾಡಿ ಹೇಳಿದ್ರು, ಇನ್ನು ಒಬ್ರು ಇದ್ದಾರೆ ಬನ್ನಿ ಅಂತ. ಹೋಗಿ ಭೇಟಿ ಆದೆ, ಮಾತಾಡಿದೆ. ಅವ್ರು ಹೇಳಿದ್ರು, ನಾನು ನಿಮ್ಮ ಮುಹೂರ್ತಕ್ಕೆ ಬಂದಿದ್ದೆ, ಮುಹೂರ್ತದಿಂದ ನಿಮ್ಗೆ ನೋಡ್ಕೊಂಡೇ ಬಂದಿದ್ದೀನಿ, ಆಮೇಲೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ನೋಡಿದ್ರಂತೆ. ಇದೆಲ್ಲ ವರ್ಕ್ ಆಗಿ ಈಗ ಫೈನಲಿ ಒಬ್ಬರು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲಿಗೆ ಸಾಕು, ನನ್ನ ಸಿನಿಮಾ ಯಾರೋ ಒಬ್ರು ನಂಬಿ 5-10 lakh ಆಗಲಿ 15 lakh ಆಗಲಿ ಒಬ್ರು ಹಾಕಕ್ಕೆ ಬಂದ್ರೆ ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ಲಿಸ್ಕೋಬೋದು, ಈ ಸಿನಿಮಾ ಬಿಸ್ನೆಸ್ ಮಾಡ್ಬೋದು ಅಂತ ಅವ್ರ ತಲೆಗೆ ಹೋಯ್ತಾ, ಸಾಕು ನಾನು ಅಲ್ಲಿ ಗೆದ್ದಿದ್ದೀನಿ ಅಂತ ಅನಿಸುತ್ತೆ. ಅಂದರೆ ಸಿನಿಮಾ ಗೆದ್ದಿದೆ ಅಂತ ಅನಿಸುತ್ತೆ, ಎಲ್ಲ ರೈಟ್ಸ್ಗಳು ಆಗಿದೆ, ಅಫೀಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ. ಅಂದರೆ ಇದನ್ನು ನಾನು ಸಿನಿಮಾ ನಾನು ಗೆದ್ದಿದ್ದೀನಿ, ನನ್ನ ತಂಡ ಗೆದ್ದಿದೆ ಅಂತಲ್ಲ, ಸಿನಿಮಾ ನಾವು ಚೆನ್ನಾಗಿ ಮಾಡ್ಕೊಂಡ್ರೆ, ಅಂದರೆ ಸಿನಿಮಾ ಯಾವ ಆಮಿಷಗಳಿಗೂ ಬಲಿಯಾಗ್ದಂಗೆ ನಾವು ಸಿನಿಮಾ ಮಾಡಿದ್ರೆ ಇದೆಲ್ಲ ಆಗೋಕ್ಕೆ ಸಾಧ್ಯ ಇದೆ. ನಾವು ಬೇರೆ ಭಾಷೆಗಳು, ಬೇರೆ ಥರ ಸಿನಿಮಾಗಳು, ಬೇರೆ ಥರ ಬಜೆಟ್ಗಳು, ಬೇರೆ ಥರ ಬರವಣಿಗೆಗಳು, ಅದನ್ನು ಬಿಟ್ಟು ನಾವು ಪ್ರತಿಯೊಬ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಒಳಗಡೆ ಏನಿದೆ ಅಲ್ಲ ಅದನ್ನೇ ಮಾಡಿ, ಅದು ಸಿನಿಮಾ ಅದಾಗುತ್ತೆ. ನಾವು ಟ್ವಿಸ್ಟ್ ಟರ್ನು ಅದು ಜನ ನೋಡ್ತಾರೆ ಇಲ್ವಾ ಅದೆಲ್ಲ ಬೇಕಾಗಿಲ್ಲ. ನನಗೆ ಖುಷಿ ಇದೆ ಶ್ರೀನಿವಾಸ್ ಸರ್, ನೀವು ಈ ಹಂತಕ್ಕೆ ಬರೋಕ್ಕೆ ನನಗೆಲ್ಲರೂ ಕಾರಣ ಆಗಿದ್ದರು, ನಾನು ಈ ಹಂತಕ್ಕೆ ಬರೋಕ್ಕೆ ನೀವು ಕಾರಣ ಆದ್ರಿ. FMD ವಿಶಿಕಾ ಫಿಲಮ್ಸ್ ಸಂಸ್ಥೆಯವರು ಈ ಸಿನಿಮಾನ ಕರ್ನಾಟಕದಾದ್ಯಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಇನ್ನೇನಾದರೂ ಗೊತ್ತಂದ್ರೆ ಈ ಮುಖಾಂತರ ಇಲ್ಲಿ ಬಂದು ನಾನು ಟ್ರೈಲರ್ ಲಾಂಚ್ ಮಾಡಿಬಿಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ದಯವಿಟ್ಟು February 29 ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಪ್ರೀಮಿಯರ್ ಶೋ ಇಟ್ಕೊಂಡಿದ್ದೀನಿ ಮಿರಾಜ್ ಸಿನಿಮಾದಲ್ಲಿ. ಎಲ್ಲ ನಿಮ್ಮ ಸ್ನೇಹಿತರು ಕರ್ಕೊಂಡು ಬನ್ನಿ, ಪಾಪ್ಕಾರ್ನ್ ಪೆಪ್ಸಿಯನ್ನು ಆಮಿಷ ಒಡ್ಡಿ ನಿಮ್ಮ ಹತ್ರ ನಾನು ಮಾತಾಡ್ಸಲ್ಲ. ನಿಮಗೆ ಸಿನಿಮಾ ಚೆನ್ನಾಗಿದ್ದರೆ ನಿಮ್ಗೇನು ನಿಮ್ಗೆ ಸಿನಿಮಾ ಕನೆಕ್ಟ್ ಆಗಬೇಕು ಅಷ್ಟೇ. ನೀವು ಸಿನಿಮಾ ನೋಡ್ಬೇಕು, ನನ್ನ ಸಿನಿಮಾ ನೀವು ನೋಡಬೇಕು, ಒಂದು 300 ಜನ ಹಸುವಿದ್ದವ್ರ ಕಣ್ಣಲ್ಲಿ ತಲುಪಬೇಕು ಫಸ್ಟು ನನ್ನ ಸಿನಿಮಾ. ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೇಳಿ ಬಂದು ಸಿನಿಮಾ ನೋಡಿ, ನೆಕ್ಸ್ಟ್ ಎಲ್ಲ ಅಲ್ಲಿ ಸಿಗೋಣ. ದಯವಿಟ್ಟು ನಮ್ಮಿಂದ ತಡ ಆಗಿದ್ದಕ್ಕೆ ಮಾಧ್ಯಮದವ್ರಿಗೆ ಕ್ಷಮೆ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಆಮೇಲೆ ನನ್ನ ತಂದೆ ತಾಯಿ ನೆನಪಿಸ್ಕೋಬೇಕು, ಸ್ವತಂತ್ರ ಕೊಟ್ಟಿದ್ದಾರೆ ಅವರ ಜನ್ಮಕ್ಕಿಂತ ದೊಡ್ಡದು ಅದು, ಅದಕ್ಕೆ ಎಲ್ಲ ಸಾಧ್ಯ ಆಗಿದ್ದೆ ಇದಕ್ಕೆ, ಅವರನ್ನು ನೆನೆಸ್ಕೊಂತೀನಿ. ಮತ್ತು ನನಗೆ ಫೈನಾನ್ಷಿಯಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಸಾಲ ಕೊಟ್ಟಿದ್ದಾರೆ ವಾಪಸ್ ಕೊಡಬೇಕು. ಬಟ್ ಆ ಹಂತದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಫ್ರೆಂಡು ಈ ಸಿನಿಮಾ ಮಾಡ್ತೀನಿ ಅಂದಾಗ ಫಸ್ಟು ನನ್ನ ದೋಸ್ತು ಶ್ರೀಕಾಂತು, ನೀನು ಮಾಡು ಮಗ, ಇಬ್ಬರು ಜೊತೆಲಿ ಕೆಲಸ ಮಾಡಿದ್ರು, ಅವನು ಸಪೋರ್ಟ್ ಮಾಡ್ದ. ಅದಾದ ತಕ್ಷಣವೇ ನನ್ನ ಜೊತೆಗಾರ ಅಮಿತ್ ಶೆಟ್ಟಿ, ನಂದೊಂದು ಇಲೈಚಿ ಮೀಡಿಯಾ ಅಂತ ಇದೆ ಅಡ್ವರ್ಟೈಸ್ಮೆಂಟ್ ಕಂಪ್ನಿ, ಅದನ್ನು ನೋಡ್ಕೋತಾನೆ ಅವನು. ಅವನು ಫಸ್ಟು ಇನ್ವೆಸ್ಟ್ಮೆಂಟು ಅಂತ ಬಂದ, ಅದು 5% ಆಗಲಿ 10% ಆಗಲಿ ಒಬ್ಬನ ನಂಬೋದು ತುಂಬ ದೊಡ್ಡ ಮ್ಯಾಟ್ರು. ನಾವು ಅವನು ಏ ಚೈಲ್ಡ್ ಚೈಲ್ಡ್ಗಳ ಥರ ಹಾಕೊಂಡು ನೀವು ಏನು ಮಾಡ್ತೀರಿ ಅಂತ ಅಂದ್ಬಿಟ್ಟು ಅದು ಅಲ್ಲಿಗೆ ಮುಗಿದೋಗ್ತಿತ್ತು. ಇವರೆಲ್ಲ ನನ್ನ ಮುಂದೆ ತೇಳಿದ್ದಾರೆ, ಅವನಿಗೂ ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ.
ಈ ಸಿನಿಮಾ ದುಡಿಯುತ್ತೆ, ಅಟ್ಲೀಸ್ಟ್ ನಾನು ಸಾಲ ಮಾಡಿದಷ್ಟಾದ್ರೂ ದುಡಿಯುತ್ತೆ, ಸಾಲ ತೀರ್ಸ್ಕೊಳ್ಳೋಷ್ಟಾದ್ರೂ ದುಡಿಯುತ್ತೆ ಅನ್ನೋ ನಂಬಿಕೆ ಇದೆ. ಎಲ್ರಿಗೂ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ. ಇದಾದ ತಕ್ಷಣ ನನಗೆ ನಿಮ್ಮ ಕನ್ನಡ ತುಂಬ ಇಷ್ಟ, ಇವತ್ತು ನಾನು ಫಂಕ್ಷನಲ್ಲಿ ಬಂದು ಮಾತಾಡ್ಕೊತಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ಹರೀಶಾ ಹೋಗವನೆ, ಹಂಗಾರೆ ಮಾತಾಡಲ್ಲ, ವೇಸ್ಟ್ ಆಗುತ್ತೆ. ಆಮೇಲೆ ವಿಜಯ್ ಭರಮಸಾಗರ್ ಬಗ್ಗೆ ಹೇಳಬೇಕು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದಾಗ ಫಸ್ಟ್ ನನಗೆ ಗುರುತಿಸಿ ಫಸ್ಟ್ ಇಂಟರ್ವ್ಯೂ ಮಾಡಿದಾಗ ಅವರು ಜುಗಲ್ಬಲ್ಲಿಗೂ ನಿನ್ನೆ ಫಸ್ಟ್ ಇಂಟರ್ವ್ಯೂ ಮಾಡಿಕೊಟ್ರು. ಎಲ್ಲರೂ March 1 ಸಿನಿಮಾ ರಿಲೀಸ್ ಆಗುತ್ತೆ, ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ, ನಿಮಗೇನಿಸುತ್ತೆ ಮುಕ್ತವಾಗಿ ಹೇಳಿ. ನಾವು ಸೋಲನ್ನಾಗಲಿ ಗೆಲ್ಲೋದಾಗಲಿ ಎರಡನ್ನೂ ತುಂಬ ಧೈರ್ಯದಿಂದಲೇ ಸ್ವೀಕರಿಸ್ತೀವಿ. ಥ್ಯಾಂಕ್ ಯು.